ಏನಂದ್ರೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನೋಡ್ಕೊಂಡು ಬರ್ತೀವಲ್ಲ ಹಂಗೆ ಅವ್ರ ಹುಟ್ಟುಹಬ್ಬ ಬೇರೆ ನಮಗೆಲ್ಲ ಭಾಳ ವಿಶೇಷ ಇವತ್ತು ಒಂದು ಮೂರು ವರ್ಷದಿಂದ ಆಚರಣೆ ಮಾಡ್ಕೊಂಡಿರಲಿಲ್ಲ ಈ ಸತಿ ನಮಗೆ ಅವಕಾಶ ಸಿಕ್ತು ಬಂದು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅದು ಅವ್ರ ದೊಡ್ಡ ಗುಣ ಎಲ್ಲ ಅಭಿಮಾನಿಗಳ ಜೊತೆ ಅವರು ಒಂದು ಇಡೀ 24 ಗಂಟೆ ನಿಂತ್ಕೊಂಡು ಎಲ್ಲರಿಗೂ ವಿಶ್ ಮಾಡ್ತಾರೆ ಎಲ್ಲರಿಗೂ ದರ್ಶನ ಕೊಡ್ತಾರೆ ಅಂತಂದ್ರೆ ನಾವು ಪುಣ್ಯ ಮಾಡಿದೀವಿ ಅಂತ ಒಬ್ಬ ಸ್ಟಾರ್ನ ಪಡೆಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸಾವಿರಾರು ಅಭಿಮಾನಿಗಳು ಕೂಡ ಬಂದಿದ್ದಾರೆ ಹೌದು ಸೋ ನೀವು ಕೂಡ ಅವರ ಜೊತೆ ಬಂದಿದ್ದೀರಾ ಸೋ ಡಿ ಬಸ್ ಅಂದ್ರೆ ನಿಮಗೂ ಕೂಡ ಬಹಳಷ್ಟು ಇಷ್ಟ ಸೋ ಹೇಗೆ ಅನ್ಸುತ್ತೆ ನಿಮ್ಮ ನೆಚ್ಚಿನ ನಟನ ಅವರ ಹುಟ್ಟುಹಬ್ಬದ ದಿನ ನೋಡೋದು ಖುಷಿ ನಮ್ಮ ಬಾಸ್ಗೆ ಇಷ್ಟು ಫ್ಯಾನ್ ಫಾಲೋವರ್ಸ್ ಯಾರಿಗೂ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲಂದ್ರೂ ಇಂಡಿಯಾಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರು ಇಷ್ಟು ಜನ ಬಂದರೂ ಕೂಡ ಅಷ್ಟು ಪೇಷನ್ಸ್ ಇಂದ ನಿಂತ್ಕೊಂಡು ಅವರು ಎಲ್ಲರಿಗೂ ಕೈ ಕೊಡ್ತಾರೆ ನಾವು ಎಲ್ಲರ ಜೊತೆಗೆ ಬಂದು ಮಾತಾಡಿಸಿ ಹೋಗ್ತೀವಿ ಅಂತಂದ್ರೆ ಒಂದು ವಿಶೇಷ ಇವತ್ತು ನಮಗೆಲ್ಲರಿಗೂ ಹೌದು ಚೆನ್ನಾಗಿ ಆಡ್ತೀರಾ ಅಂತ ಹೇಳಿದ್ರೆ ಇನ್ನೇನು ಹ್ಯಾಪಿ ಬರ್ಡೇ ಅಣ್ಣ ಅಂತಂದ್ವಿ ಥ್ಯಾಂಕ್ ಯು ಅಂತಂದ್ರು ಕಾಟೆರಾಗ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ವಿ ಥ್ಯಾಂಕ್ ಯು ಚಿನ್ನ ಅಂತೇಳಿ ಫೋಟೋ ಕೊಟ್ಟರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಾಟೇರ ಅನ್ನೋ ವರ್ಡ್ ಅದು ಹಿಂಗೆ ಉಳಿತೋ ಏನೋ ನಾವು ಏನಿರ್ಬೋದು ಏನಿರ್ಬೋದು ಅಂತ ನಿನ್ನೆ ರಾತ್ರಿ 12 ಗಂಟೆವರೆಗೂ ಕಾದು 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 12 ಗಂಟೆ 2 ನಿಮಿಷಕ್ಕೇನು ನೋಡಿದೆ ನೆಕ್ಸ್ಟ್ ಲೆವೆಲ್ ಹೆಂಗೈತ್ರಣ್ಣ ಸರ್ ನೀವು ಹಾಡು ಹೇಳ್ತೀರಾ ಸೊ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಟರ್ ಸಿಂಗರ್ ಅಷ್ಟೇನು ತಕ್ಕಮಟ್ಟಿಗೆ ದರ್ಶನ್ ಸರ್ಗೋಸ್ಕರ ಒಂದೆರಡು ಸಾಲ ಯಾವುದಾದ್ರೂ ಹಾಡು ಹೇಳೋದು ಅವ್ರದೇ ಅವ್ರ ಗುಣಕ್ಕೆ ತಕ್ಕಂಗೆ ಒಂದು ಸಾಂಗ್ ಇದೆಯಲ್ಲ ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವಾನು ಗೆಳೆಯಾನೆ ಶ್ರೀಮಂತಿಕೆ ತಲೆಗತ್ತೆ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೆ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಚಾಲೆಂಜ್ ಇಸ್ ದ ಟೈಟಲ್ ಡೇ